ಬನ್ನಿ ಗಿಡದ ಪೂಜೆ ಬನ್ನಿ ಗಿಡಕ್ಕೂ ನವರಾತ್ರಿಗೂ ಏನು ವಿಶೇಷ ಅಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಅವರ ಎಲ್ಲ ಭೀಮಸೇನದೇವರ ಗದೆ ಅರ್ಜುನನ ಬಿಲ್ಲು ಆ ನಕುಲ ಸಹದೇವರ ಬಿಲ್ಲು ಆ ಧರ್ಮರಾಜನ ಬಿಲ್ಲು ಬಾಣ ಎಲ್ಲವನ್ನೂ ಕೂಡ ವೃಕ್ಷದಲ್ಲಿ ಇಟ್ಟಿರ್ತಾರೆ ಆ ಬನ್ನಿಗಿಡ ಬನ್ನಿಗಿಡದಲ್ಲಿ ವಿಶೇಷವಾದಂತಹ ದುರ್ಗಾ ಸನ್ನಿಧಾನ ಆದ್ದರಿಂದ ಆ ಬನ್ನಿ ಗಿಡದ ಪೂಜೆಯನ್ನು ಮಾಡಿ ಅಸ್ತ್ರಶಸ್ತ್ರಗಳನ್ನು ಯುದ್ಧಕ್ಕೆ ತೆಗೆದುಕೊಂಡು ಪಾಂಡವರು ಹೊರಟರು ಅದಕ್ಕೆ ಶಮಿ ಶಮಯತೆ ಪಾಪಂ ಶಮೇ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ ಅನ್ನುವಂತಹ ಶ್ಲೋಕವನ್ನು ನಾವೆಲ್ಲ ಹೇಳ್ತೇವೆ ಶಮಿ ಶಮಯತೆ ಪಾಪಂ ನಮ್ಮ ಎಲ್ಲ ಪಾಪಗಳನ್ನು ಶಮೀ ವೃಕ್ಷ ಕಳೆದಾಕು ಶಮಿ ಶತ್ರುವಿನಾಶಿನಿ ನಮ್ಮ ಒಳಗಿರುವ ಶತ್ರುಗಳನ್ನು ಕಳೆದುಹಾಕು ನಮ್ಮ ಒಳಗಿರುವ ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಶತ್ರುಗಳು ಆ ಶತ್ರುಗಳನ್ನು ಕಳೆದುಹಾಕು ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ ಅಂತಹ ಆ ಶ್ಲೋಕವನ್ನು ಕೂಡ ಹೇಳುವಂತಹದ್ದು ಬನ್ನಿ ಗಿಡದ ಪೂಜೆಯನ್ನು ಮಾಡುವುದರಿಂದ ಸಕಲರೂ ಕೂಡ ಅವರಿವರು ಅಂತ ಇಲ್ಲ ಕೇವಲ ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ನಿಮ್ಮ ನಿಮ್ಮ ಕೆಲಸಗಳೇನಾದರೂ ಆಗಬೇಕು ಅಂತಿದ್ದರೆ ಮನಸ್ಸಿನಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಎದ್ದು ಆ ಬನ್ನಿ ಗಿಡಕ್ಕೆ ಹೋಗಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ಬಂದರೆ ಎಲ್ಲ ಫಲವನ್ನು ಕೂಡ ಕೊಡುವಂತಹದ್ದು ನಮ್ಮ ತಿರುಪತಿಯ ಶ್ರೀನಿವಾಸ ದೇವರ ಕುಲದೇವರು ಶಮೀವೃಕ್ಷ ಆ ಅಹೋಬಲ ಲಕ್ಷ್ಮೀ ನರಸಿಂಹದೇವರು ಅಂತಹ ಆ ವೃಕ್ಷ ಬಹಳ ಪೂಜ್ಯವಾಗಿರತಕ್ಕಂಥದ್ದು ನಮ್ಮ ಪಾಪಗಳೆಲ್ಲ ಹೋಗಬೇಕು ಅಂದರೆ ವೃಕ್ಷದ ಪೂಜೆಯನ್ನು ಮಾಡಿ ಆ ವೃಕ್ಷಕ್ಕೆ ಬನ್ನಿ ಗಿಡಕ್ಕೆ ಸುತ್ತು ಬನ್ನಿ ನಿಮ್ಮ ಎಲ್ಲ ಪಾಪಗಳು ದೂರ ಆಗ್ತದೆ ಇದನ್ನು ಮಾಡೋದರಿಂದ ಎಲ್ಲ ರೀತಿಯಾದ ಫಲಗಳನ್ನು ಕೂಡ ಪಡಿಬೋದು ಶ್ರೀಕೃಷ್ಣ ಅರ್ಪಣೆ